ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಿವೃತ್ತಿ ಹೊಂದುತ್ತಿರುವ ಹಾಗೂ ವರ್ಗಾವಣೆಯಾಗುತ್ತಿರುವ ಸಿಬ್ಬಂದಿಗಳಿಗೆ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಬ್ಬಂದಿ ರವೀಂದ್ರ ಜಿಯವರಿಗೆ ಸಂಸ್ಥೆಯ ಪ್ರಾಚಾರ್ಯರು ಶ್ರೀ ಜಯರಾಮ್ ಬಿ ಪಾಟೀಲ್ ಓಕಳಿ ಹಾಗೂ ಸಿಬ್ಬಂದಿ ವರ್ಗದ ಅಧ್ಯಕ್ಷರಾದ ಶಿವಲಿಂಗಪ್ಪ ಬಂಡಕ್ ಹಾಗೂ ಎಲ್ಲ ಪದಾಧಿಕಾರಿಗಳ ಪರವಾಗಿ ಸನ್ಮಾನ ಮಾಡಲಾಯಿತು. ಸಂದರ್ಭದಲ್ಲಿ ವರ್ಗಾವಣೆಯಾಗಿ ತೆರೆಯುತ್ತಿರುವ ಸಿಬ್ಬಂದಿ ವರ್ಗದವರಿಗೆ ಸನ್ಮಾನ ಮಾಡಲಾಯಿತು. ಅದೇ ರೀತಿಯಾಗಿ ಎಲ್ಲ ನನ್ನ ಸಿಬ್ಬಂದಿ ವರ್ಗದಿಂದ ಅವರಿಗೆ ನಿವೃತ್ತಿ ಜೀವನ ಮುಂದೆ ಸುಖವಾಗಲಾಗದಂತ ಬಯಸುತ್ತಾ, ಅದೇ ರೀತಿ ಇನ್ನ ನಮ್ಮ ಗುರುಬಸಪ್ಪ ಪಾಟೀಲ್ ಅವರು ನೋಡಿದ್ರೆ ಕೇಳಬೇಡ್ರಿ, ನೇರ ನುಡಿ ನಮ್ಮ ಗುರುಬಸಪ್ಪ ಯಾವಾಗಲೂ ಯಾರು ಜೀವನದಲ್ಲಿ ನೇರ ನುಡಿ ಹೇಳಿರ್ತಾರ ಅವ್ರು ನಮ್ಗೆ ಚಲೋ ಕೇಳ್ತಾರ ಅಂತ ತಿಳ್ಕೊಬೇಕು. ಹುಡುಕಿದವ್ರು ಏನಾರ ನಮ್ದು ಏನ ನಾವು ತಪ್ಪು ಮಾಡಕತ್ತೇವೆ ಅಂತಂದ್ರ ಅದ್ ಏನ್ ಮಾಡಿದ್ರೆ ನಮ್ಗೆ ಮ್ಯಾಗ ಹೆಸರ್ಕತ್ತಾರ ಒಂದ್ ಏನೇ ಕಡಾಕ್ತಾರ ತಿಳ್ಕೊಬೇಕು. ಇದು ಒಂದು ಶಾಶ್ವತ. ಇಲ್ಲಿವರೆಗೆ 25 ವರ್ಷ ಆಗಿ ನಮ್ದು ಒಡನಾಟ ಗುರುಬಸಪ್ಪದಿದ್ದಾರೆ. ಅವ್ರು ಯಾವುದೇ ಏನೇ ಕೆಲಸ ಇರಲಿ ಇಲ್ಲೇ ಅಂತಲ್ಲ, ಕಾಲೇಜಲ್ಲಿ ಹೊರಗಾದ್ರೂ ನೇರ ನೋಡಿನಿ. ಅವರು ಅವ್ರದೇ ಆದಂಥ ಒಂದು ಕಲಂ ತಾಕತ್ ಇದ್ದಂಗೆ ಅವ್ರು ಅವ್ರು ನಮ್ಮ ಕಾಲೇಜ್ದು ಹಿಂದಕ್ಕೆ ಅವ್ರಿಗೆ ಎಷ್ಟು ಅವ್ರಿಗೆ ಕೃತಜ್ಞತೆ ಹೇಳಬೇಕಾದ್ರೂ ಅವರು ಯಾವುದೇ ಒಂದು ಕೆಲಸ ಇರಲಿ ಏನೇ ಇರಲಿ ಭಾಳ ಇದರಿಂದ MLA ಕೆಲಸ ಮಾಡೋದು. ಆದರೂ ಸಿಬ್ಬಂದಿಯವರಿಗೆ ಸೆಕ್ರೆಟರಿಯಾಗಿ ಕೆಲಸ ಮಾಡಿದಾರೆ, ಈಗ ಒಂದು ವರ್ಗದಲ್ಲಿ ಒಂದು ಕೋಆಪರೇಟಿವ್ ಅಧ್ಯಕ್ಷರಾಗಿ ಒಂದು ಕೆಲಸ ಸೇವೆ ಮಾಡಕತ್ತಾರ, ಸಮಾಜದಲ್ಲಿ ಅದರಲ್ಲಿ ಎಲ್ಲ ಆಕ್ಟಿವಾಗಿ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ಏನು ಅಲ್ಲಿ ಒಂದು ಉನ್ನತ ಕಾರ್ಯಕ್ಕೆ ಹೋಗಿದ್ದಾರೆ, ಅಲ್ಲಿ ಒಂದು ಹೆಚ್ಚಿಗೆ ಏನೋ ಉನ್ನತ ಸ್ಥಾನ ಒಂದು ಪಡೀಲಂತ ಹಾರೈಸ್ತಾ. ಲಗೇಜ್ ಶಾಪಿಂಗ್, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಅಣ್ಣಪ್ಪ ಬೋಧನ್ಕರ್ ಅವರು ಮಾತನಾಡಿದರು. ಅವರು ರಿಟೈರ್ ಆಗ್ತಾ ಇದ್ದಾರೆ, ಅವರಿಗೆ ಹಿಂದಿನ ದಿವಸ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿತ್ತು. ಮತ್ತು ಅದರ ಜೊತೆಯಲ್ಲಿ ಅನೇಕರು ನಮ್ಮ ಕಾಲೇಜಿನಿಂದ ಬೇರೆ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲೇ ವರ್ಗಾವಣೆ ಹೊಂದಿ ಉನ್ನತ ಹುದ್ದೆಗೆ ಹೋಗಿದ್ದಾರೆ, ಅವರಿಗೂ ಕೂಡ ಬೀಳ್ಕೊಡುವ ಸಮಾರಂಭವನ್ನು ಇಂದು ಇಟ್ಟುಕೊಳ್ಳಲಾಯಿತು. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಬಿಜಾಪುರೆ ಅಂತ ಹೇಳಿಬಿಟ್ಟು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಂದ ಅವರು ಆ್ಯಸ್ ಎ ಪ್ರೊಫೆಸರ್ ಆಗಿ ಇವಾಗ PDE ಇಂಜಿನಿಯರಿಂಗ್ ಕಾಲೇಜ್ಗೆ ವರ್ಗಾವಣೆ ಆಗಿದ್ದಾರೆ. ಅದರಂತೆ ಲಿಂಗರಾಜ್ ಪಾಟೀಲ್ ಅಂತ ಕೂಡ ಅವರು MRMC ಕಾಲೇಜ್ಗೆ ವರ್ಗಾವಣೆ ಆಗಿದ್ದಾರೆ. ಮತ್ತು ಗುರುನಾಥ್ ಉದ್ನೂರ್ ಅಂತ ಹೇಳಿಬಿಟ್ಟು ಸೀನಿಯರ್ ಮೋಸ್ಟ್ ಸ್ಟಾಫ್ ಆಫ್ ಅವರ್ ಕಾಲೇಜ್, ಹಿ ಆಸ್ ಆಲ್ಸೋ ಟ್ರಾನ್ಸ್ಫರ್ ಟು ದ PDE ಇಂಜಿನಿಯರಿಂಗ್ ಕಾಲೇಜ್. ಲಕ್ಷ್ಮೀಪುತ್ರ ಸಿಲ್ಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಂದ ಮತ್ತು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ PDE ಇಂಜಿನಿಯರಿಂಗ್ ಕಾಲೇಜ್ಗೆ ವರ್ಗಾವಣೆ ಹೊಂದಿದ್ದಾರೆ. ಅವರು ಉನ್ನತ ಹುದ್ದೆಗೆ ಬಡ್ತಿ ಹೊಂದು ನಮ್ಮ ಕಾಲೇಜಿಂದ ವರ್ಗಾವಣೆ ಆಗಿದ್ದಾರೆ. ಈ ಗುರುಬಸಪ್ಪ ಲೈಬ್ರರಿ ಅವರು, ಅವರು ಕೂಡ ನಮ್ಮ ಕಾಲೇಜಿನಿಂದ MRMC ಲೈಬ್ರರಿ ಟ್ರಾನ್ಸ್ಫರ್ ಆಗಿದ್ದಾರೆ. ಅವರು ಉನ್ನತ ಹುದ್ದೆಗೆ ಬಡ್ತಿ ಹೊಂದಿ ನಮ್ಮ ಕಾಲೇಜಿನಿಂದ ಹೋಗುತ್ತಿರುವುದು ನಮಗೆ ಅತೀವ ಸಂತೋಷ. ಸೊ ಹಾಗಾಗಿ ಅವರನ್ನು ನಾವು ಇಂದು ಸನ್ಮಾನಿಸುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ ಎಂದು ಈ ಸಂದರ್ಭದಲ್ಲಿ ಹೇಳಲು ಇಷ್ಟ. ಶ್ರೀಮತಿ ಇಂದುಮತಿ, ಸತೀಶ್ ಹಿರಮಠ್, ಕಿರಣ್ ಪಾಟೀಲ್, ಶಂಬಸಪ್ಪ ನಿಗಡ್ಗಿ, ಗಿರೀಶ್ ಹಡ್ಗಿಲ್ಮಠ್ ಹಾಗೂ ಗೌರಿಶಂಕರ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲಬುರ್ಗಿ. ಕಾಲ್ ಆನ್ ಎನಿ ಕ್ವೈರಿ